ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ಎರಡು ಸತ್ಯವೇದದಲ್ಲಿ ಕಂಡುಬರುವಂತೆ ಆತ್ಮ ಎಂಬ ಪದವು ಒಂದು ಚೇತನಾಯುಕ್ತ ವ್ಯಕ್ತಿಯನ್ನು ಸೂಚಿಸುತ್ತದೆ ಅಂದರೆ ಬುದ್ಧಿಶಕ್ತಿ ಉಳ್ಳ ಇಂದ್ರಿಯ ಜ್ಞಾನವುಳ್ಳ ಗ್ರಹಣ ಶಕ್ತಿ ಉಳ್ಳ ವ್ಯಕ್ತಿತ್ವ ನಮ್ಮ ಮನಸ್ಸು ಎಲ್ಲ ಪೂರ್ವಗ್ರಹಗಳಿಂದ ಮುಕ್ತವಾಗಿ ನಾವು ಈ ಬಗ್ಗೆ ತಿಳಿದುಕೊಳ್ಳಲು ಆದಿಕಾಂಡದಲ್ಲಿನ ಸೃಷ್ಟಿ ಚರಿತ್ರೆಗೆ ಹೋಗಿ ಇವುಗಳನ್ನು ಗಮನಿಸೋಣ ಫಸ್ಟ್ ಒನ್ ಶರೀರ ರಚನೆ ಅಥವಾ ದೇಹವನ್ನು ಉಂಟು ಮಾಡಲಾಯಿತು ಸೆಕೆಂಡ್ ಒನ್ ಜೀವದ ಉಸಿರು ಎಂದು ಕರೆಯಲ್ಪಡುವ ಜೀವಾತ್ಮವನ್ನು ಅದಕ್ಕೆ ಸಂಪರ್ಕಿಸಲಾಯಿತು ಥರ್ಡ್ ಒನ್ ಜೀವಿಸುವ ಆತ್ಮ ಅಥವಾ ಚೇತನಾಯುಕ್ತವು ಇದರ ಫಲವಾಯಿತು ಇವುಗಳು ಬಹಳ ಸರಳವಾಗುವಾಗಿದ್ದು ಅವುಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಇದು ದೇಹವೆಂಬುದು ಅಥವಾ ಚೇತನ ಅಥವಾ ಜೀವ ಉಸಿರು ಅಥವಾ ಪ್ರಾಣ ಎಂಬುದು ಆತ್ಮವಿಲ್ಲವೆಂದು ತೋರಿಸಿಕೊಡುತ್ತದೆ ಆದರೆ ಇವೆರಡು ಕರ್ತನಿಂದ ಜೋಡಿಸಲ್ಪಟ್ಟಾಗ ಇದರ ಫಲವಾಗಿ ಗುಣಧರ್ಮ ಅಥವಾ ಅವ್ಯವಸ್ಥೆ ಎಂದರೆ ಜೀವಿಸುವ ಮಾನವನು ಜೀವಿಸುವವನು ಜೀವಿಸುವ ಆತ್ಮನು ಆತ್ಮನಾಗಿ ಗ್ರಹಿಸುವ ಶಕ್ತಿಯನ್ನು ಹೊಂದಿದವನಾದನು ಇದರಲ್ಲಿ ಯಾವುದೇ ರಹಸ್ಯ ಗರ್ಭಿತವಾದದ್ದಿಲ್ಲ ದೈವಿಕ ಕಿಡಿಯೊಂದು ಕೆಳವರ್ಗದ ಪ್ರಾಣಿಗಿಂತಲೂ ಹೆಚ್ಚಾಗಿ ಮನುಕುಲಕ್ಕೆ ತುಂಬಲ್ಪಟ್ಟಿತು ಎಂಬುವ ಯಾವುದೇ ಸಂದೇಶವಿಲ್ಲ ನಿಜವಾಗಿಯೂ ಕೆಳವರ್ಗದ ಪ್ರಾಣಿಗಳು ಉಂಟು ಮಾಡಲ್ಪಟ್ಟಿದ್ದಾಗ ಮತ್ತು ಅದನ್ನು ವಿಶಿಷ್ಟವಾಗಿ ವರ್ಣಿಸದೇ ಇರುವಾಗ ನಾವು ತಿಳಿದುಕೊಳ್ಳಬೇಕಾಗುತ್ತೇನೆಂದರೆ ಈ ಪ್ರಕ್ರಿಯೆಯು ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿದ್ದಿರಬಹುದೆಂದು ತಿಳಿದುಕೊಳ್ಳಬಹುದು ನಾಯಿಯ ಶರೀರ ರಚನೆಯಲ್ಲಿದೆ ನಾಯಿ ಇಲ್ಲ ಆದರೆ ದೇಹವಿಲ್ಲ ಆ ದೇಹದಲ್ಲಿ ಚೈತನ್ಯ ಅಥವಾ ಪ್ರಾಣ ಉಸಿರು ಇರಲಾರದೆಂಬುದು ನಮಗೆ ತಿಳಿದದೆ ನಾಯಿಯ ದೇಹಕ್ಕೆ ಜೀವ ಕೊಡದ ಹೊರತು ಅದು ಎಂದಿಗೂ ನಾಯಿಯಾಗುವುದಿಲ್ಲ ಮೊದಲಿಗೆ ಅದರಲ್ಲಿ ಜೀವದ ಕಿಡಿಯನ್ನು ಜೀವದ ಉಸಿರನ್ನು ತುಂಬಬೇಕಾಗುತ್ತದೆ ನಂತರದಲ್ಲಿಯೇ ನಾಯಿಯ ಬದುಕು ಪ್ರಾರಂಭವಾಗುತ್ತದೆ ಇದು ಎಲ್ಲ ಪ್ರಾಣಿಗಳಿಗೂ ಅನ್ವಯವಾಗುತ್ತದೆ ಇದಕ್ಕೆ ಪೂರ್ಣ ಅನುಗುಣವಾಗಿ ನಾವೀಗ ಅನೇಕರನ್ನು ಖಚಿತಪಡಿಸಬಹುದಾದ ಒಂದು ಸತ್ಯ ಸಂಗತಿಯ ಬಗ್ಗೆ ಮನಸ್ಸೆಳೆಯುವವರಾಗಿದ್ದೇವೆ ಅದೇನೆಂದರೆ ಪರಿಶುದ್ಧ ಗ್ರಂಥಗಳ ಪ್ರಕಾರ ಪ್ರತಿಯೊಂದು ನಾಯಿಯೂ ಒಂದು ಆತ್ಮವಾಗಿದೆ ಪ್ರತಿಯೊಂದು ಕುದುರೆಯೂ ಒಂದು ಆತ್ಮವಾಗಿದೆ ಪ್ರತಿಯೊಂದು ಹಸುವು ಒಂದು ಆತ್ಮವಾಗಿದೆ ಪ್ರತಿಯೊಂದು ಪಕ್ಷಿ ಪ್ರತಿಯೊಂದು ಮೀನು ಒಂದೊಂದು ಆತ್ಮಗಳಾಗಿವೆ ಅಂದರೆ ಇವುಗಳೆಲ್ಲವೂ ಚೇತನಾಯುಕ್ತವಾದ ಜೀವಿಗಳು ಎಂದರ್ಥ ಅವುಗಳಿಗೆ ಜ್ಞಾನ ಶಕ್ತಿ ಇದೆ ಸತ್ಯವಾಗಿ ಅವುಗಳಲ್ಲಿ ಕೆಲವು ಹೆಚ್ಚಿನ ಮಟ್ಟದಲ್ಲಿ ಕೆಲವು ಬೇರೆವುಗಳಿಗಿಂತ ಕಡಿಮೆ ಮಟ್ಟದಲ್ಲಿ ಈ ಶಕ್ತಿ ಹೊಂದಿದೆ ಆದರೆ ಆತ್ಮ ಎಂಬ ಪದವು ಉಚಿತವಾಗಿ ಮತ್ತು ಸತ್ಯವೇಧದ ಪ್ರಕಾರ ಅತ್ಯಂತ ಶ್ರೇಷ್ಠವೆನಿಸಿಕೊಂಡಿರುವ ಮಾನವರಿಂದ ಮೊದಲುಗೊಂಡು ಎಲ್ಲ ವಿಧವಾದ ಪ್ರಾಣಿ ಪಕ್ಷಿ ಮೀನು ಮುಂತಾದ ಸಕಲ ಜೀವ ಜಂತುಗಳಿಗೂ ಅನ್ವಯವಾಗುತ್ತದೆ ಅವುಗಳೆಲ್ಲವೂ ಆತ್ಮಗಳಾಗಿವೆ ನಾವು ಆ ಪದವನ್ನು ತಪ್ಪಾಗಿ ಅರ್ಥೈಸಿ ಸಾಧಾರಣವಾದ ರೀತಿಯಲ್ಲಿ ಎಲ್ಲದಕ್ಕೂ ಆತ್ಮವಿದೆ ಎಂದು ಕರೆಯುತ್ತಿಲ್ಲ ಎಂಬುದನ್ನು ಗುರುತಿಸಿ ಅದಾಗ್ಯೂ ಅವುಗಳಲ್ಲಿ ಪ್ರಾಣವಿದೆ ಎಂಬ ಅರ್ಥದಲ್ಲಿ ಅವುಗಳಲ್ಲಿ ಆತ್ಮವಿದೆ ಅವುಗಳು ಜೀವಿಸುವ ಆತ್ಮಗಳಾಗಿವೆ ಎಂಬುದನ್ನು ನಾವೀಗ ಸಾಬೀತುಪಡಿಸೋಣ ಆದಿಕಾಂಡದ ಮೊದಲನೆಯ ಎರಡನೆಯ ಮತ್ತು ಒಂಬತ್ತನೆಯ ಅಧ್ಯಾಯಗಳಲ್ಲಿ ಜೀವಿಸುವ ಆತ್ಮಗಳೆಂಬ ಪದವನ್ನು ಕೆಳವರ್ಗದ ಪ್ರಾಣಿಗಳಿಗೆ ಇಬ್ರಿಯ ಭಾಷೆಯಲ್ಲಿ ಒಂಬತ್ತು ಸಾರಿ ಅನ್ವಯಿಸಲಾಗಿದೆ ಆದರೆ ಭಾಷಾಂತಕಾರರು ಆತ್ಮನ ಬಗ್ಗೆ ಪ್ಲೊಟೋನಿಕ್ ತತ್ವಜ್ಞಾನದ ಪ್ರಕಾರ ತಪ್ಪಾಗಿ ಆದರೆ ಸಾಮಾನ್ಯವಾದ ಭ್ರಾಂತಿಯಿಂದೊಳಗೂಡಿದ ಸಂಗತಿಗಳನ್ನು ಕಾಪಾಡುವ ಸಲುವಾಗಿಯೂ ಎಂಬಂತೆ ದೃಢನಿಶ್ಚಯದಿಂದ ತಮ್ಮ ಕಾರ್ಯವನ್ನು ಕಾದುಕೊಂಡಿದ್ದಾರೆ ಹೀಗಾಗಿ ಆತ್ಮ ಎಂಬ ಪದವು ಸ್ಫೂರ್ತಿದಾಯಕವಾದ ಸತ್ಯವೇದದ ಉಪಯೋಗದಲ್ಲಿ ಮಾನವನಿಗೆ ಅನ್ವಯವಾಗುವಂತೆಯೇ ಕೆಳ ವರ್ಗದ ಪ್ರಾಣಿಗಳಲ್ಲಿಯೂ ಸಾಮಾನ್ಯವಾಗಿದೆ ಎಂಬ ಈ ಸತ್ಯದಿಂದ ಆಂಗ್ಲ ಓದುಗಾರರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮೌಢ್ಯದಲ್ಲಿಡಲಾಗಿದೆ ಈ ಎಲ್ಲಾ ಪ್ರಕರಣದಲ್ಲಿ ಮತ್ತು ದೇವರ ವಾಕ್ಯದ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಇಬ್ರಿಯ ಪದವನ್ನು ಉಪಯೋಗಿಸಿರುವ ಸ್ಥಳದಲ್ಲಿ ಬೇರೊಂದು ಆಂಗ್ಲ ಪದವನ್ನು ಉಪಯೋಗಿಸಿ ಈ ಆಲೋಚನೆಯನ್ನು ಮುಚ್ಚು ಹಾಕಲು ಮತ್ತು ಆತ್ಮವೆಂಬ ಪದವು ಮಾನವರಿಗೆ ಮಾತ್ರವೇ ಅನ್ವಯಗೊಳಿಸಲು ಹೇಗೆ ಸಾಧ್ಯ ಆದುದರಿಂದ ಅವರು ಅತ್ಯಂತ ಜಾಗರೂಕತೆಯಿಂದ ಈ ಅಂಶವನ್ನು ಕಾಪಾಡಿದ್ದಾರೆ ಸತ್ಯವೇದದಲ್ಲಿ ಒಂದು ಕಡೆ ಮಾತ್ರವೇ ಕೆಳವರ್ಗದ ಪ್ರಾಣಿಗಳಿಗೆ ಆತ್ಮ ಎಂಬ ಪದವನ್ನು ಉಪಯೋಗಿಸಲಾಗಿದೆ ಅರಣ್ಯಕಾಂಡ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ನಾವು ಆತ್ಮ ಎಂಬ ಪದವನ್ನು ಕೆಳವರ್ಗದ ಪ್ರಾಣಿಗಳಿಗೂ ಉಪಯೋಗಿಸುವುದನ್ನು ಕಾಣುತ್ತೇವೆ ಅವರು ಈ ಪ್ರಸ್ತಾಪವನ್ನು ವಿಶಿಷ್ಟವಾಗಿ ವಾಕ್ಯಗಳನ್ನು ವಿಚಿತ್ರವಾಗಿ ಜೋಡಿಸುವಂತೆ ಉಪಯೋಗಿಸುವ ಒತ್ತಾಯಕ್ಕೆ ಒಳಗಾಗಿದ್ದಾರೆ ಬೇರೆ ರೀತಿಯ ಭಾಷಾಂತರರು ಯುಕ್ತವಾಗಿ ಸಾಧ್ಯವಿದ್ದಿಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು